ಕರ್ನಾಟಕ ಸರ್ಕಾರದ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಬೆಂಗಳೂರು ಮತ್ತು ಜಿಲ್ಲಾ ಕೈಗಾರಿಕಾ ಕೇಂದ್ರ ಮೈಸೂರು ಇವರುಗಳ ಸಹಯೋಗದೊಂದಿಗೆ ಮೈಸೂರು ಜಿಲ್ಲಾ ಮಟ್ಟದ ಕಲಾವೈಭವ 2022 ವಸ್ತು ಪ್ರದರ್ಶನ ಮತ್ತು ಮಾರಾಟವನ್ನು ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ಇದೇ ತಿಂಗಳ 12ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೆ 10 ದಿನಗಳ ಕಾಲ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಆಯೋಜಿಸಲಾಗಿದೆ. ಗ್ರಾಹಕರಿಗೆ ಈ ಮೇಳದಲ್ಲಿ ಭಾರತದ ಗ್ರಾಮೀಣ ಕರಕುಶಲ ಕೈಮಗ್ಗ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುವ ಅವಕಾಶವನ್ನು ಒದಗಿಸಲಾಗಿದೆ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ಇವತ್ತಿನಿಂದ ಕಲಾವೈಭವ 2022 ಈ ಕೈಗಾರಿಕಾ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಕಾರ್ಯಕ್ರಮ ಇವತ್ತಿನಿಂದ ಪ್ರಾರಂಭವಾಗಿದೆ. ಇದು 10 ದಿನಗಳ ಒಂದು ಮೇಳ. ಇಲ್ಲಿ ಹ್ಯಾಂಡ್ಲೂಮು ಮತ್ತು ಹ್ಯಾಂಡಿಕ್ರಾಫ್ಟ್ಸ್ ಏನು ಕೈಲಿಂದ ಮಾಡಿದ್ದಾರೆ, ಮ್ಯಾನ್ಯುವಲ್ ಆಗಿ ಮಾಡಿದ್ದಾರೆ ಅಂಥ ಎಲ್ಲ ವಸ್ತುಗಳು ಇಲ್ಲಿ ವಿವಿಧ ವಸ್ತುಗಳೆಲ್ಲ ಇಲ್ಲಿ ಪ್ರದರ್ಶನಕ್ಕೆ ಇದೆ ಮತ್ತು ಮಾರಾಟನೂ ಕೂಡ ಇದೆ. ಕೈಗೆಟುಕುವ ದರದಲ್ಲಿ ಇಲ್ಲಿ ಈ ವಸ್ತುಗಳು ಲಭ್ಯ ಇದ್ದಾವೆ. ಆದ್ದರಿಂದ ಈ ಒಂದು 10 ದಿನ ಅವಧಿಯಲ್ಲಿ ಮೈಸೂರಿನ ನಾಗರಿಕರು ಮತ್ತು ಸುತ್ತಮುತ್ತಲಿನ ನಾಗರಿಕರು ಪ್ರವಾಸಿಗರು ಈ ಒಂದು ಮೇಳಕ್ಕೆ ಆಗಮಿಸಿ ಈ ವಸ್ತು ಪ್ರದರ್ಶನದ ಸದುಪಯೋಗ ಮಾಡ್ಕೊಳ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ. ತಮಗೆಲ್ಲ ಗೊತ್ತಿದೆ, ಈ ವರ್ಷ ನಾವು ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ, ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೇವೆ. ಎಲ್ಲ ಕಡೆಯೂ ಜನ ಒಂಥರ ಉತ್ಸಾಹದಿಂದ ಅಮೃತ ಮಹೋತ್ಸವ ಆಚರಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಈ ಒಂದು ಮೇಳ ನಡೀತಾ ಇದೆ. ಅದೇ ವಿಶೇಷತೆ, ಇಲ್ಲಿ ಒಟ್ಟು 70 ಮಳಿಗೆಗಳಿದ್ದಾವೆ. ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿದವರು 60 ಮಳಿಗೆ ಈಗಾಗಲೇ ಹಾಕಿದ್ದಾರೆ. ಇಲ್ಲಿ 21 ಆಗಸ್ಟ್ 22ವರೆಗೆ ಇದು ಮಾಡಬೇಕು.